ಹಾಯ್ ಎಲ್ರಿಗೂ ನಮಸ್ಕಾರ, ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಪ್ರವೀರ್ ಶೆಟ್ಟಿ ಅವರು ಇದ್ದಾರೆ. ಮೇ ಬಿ ಸ್ಯಾಂಡಲ್ವುಡ್ ಸಿನಿಮಾ ಇಂಡಸ್ಟ್ರಿಗೆ ಹಲವಾರು ಯುವಕರು ಡೆಬ್ಯೂ ಆಗ್ತಾ ಇದ್ದಾರೆ, ಅದರಲ್ಲಿ ಒಬ್ಬ ಯುವಕ ಅಂದರೆ ಪ್ರವೀರ್ ಶೆಟ್ಟಿ ಅಂತ ಹೇಳ್ಬೋದು. ಅತಿ ಖುಷಿಯ ವಿಚಾರ ಏನಂತಂದರೆ, ಕನ್ನಡ ಪರ ಹೋರಾಟಗಾರರು ಅವರ ಮಕ್ಕಳು ಕನ್ನಡ ಸಿನಿಮಾಗೆ ಬಂದರೆ ಐ ಥಿಂಕ್ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಬದಲಾವಣೆ ತರಬಹುದು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಸೊ ಮೊಟ್ಟ ಮೊದಲನೇದಾಗಿ ಪ್ರವೀಣ್ ಶೆಟ್ಟರ ಮಗ ಪ್ರವೀರ್ ಶೆಟ್ಟಿ, ನಿಮ್ಮ ಮೊದಲ ರಿಯಾಕ್ಷನ್ ಬರೋದ್ರಿ? ತುಂಬಾ ಖುಷಿ ಆಗ್ತಿದೆ. ಟೀಸರ್ ಲಾಂಚ್ ಎಲ್ಲ ನೋಡಿದ್ರಲ್ಲ, ಹೇಗ್ ಬಂತು ಟೀಸರ್, ನಿಮ್ಗೆ ಅನಿಸ್ತು? ಅದ್ಭುತವಾದಂತಹ ಟೀಸರ್ ಕಟ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಮೊಟ್ಟ ಮೊದಲನೇ ಸಿನಿಮಾಗೆ ಎಲ್ರಿಗೂ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ಸ್ ಅಂತ ಇರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಹಾಲೇ ಫುಲ್ ಆಗಿಲ್ಲ, ಹಲವಾರು ಜನ ವ್ಯಕ್ತಿಗಳು ಬಂದಾಗ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಉಮಾಪತಿ ಶ್ರೀನಿವಾಸ್ ಅವರು ಬಂದಾಗ ಹೇಳ್ತಾ ಇದ್ರು, ಮೇ ಬಿ ನೆಕ್ಸ್ಟ್ ಟೈಮ್ ನೀವು ಟ್ರೈಲರ್ ಲಾಂಚ್ ಅನ್ನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾಡ್ಬೇಕಂತ. ಈ ತರದ ಒಂದು ರೆಸ್ಪಾನ್ಸ್ ಬರ್ತಾ ಇರೋದು ಎಲ್ಲ ನಮ್ಮ ತಂದೆಯವರು ಗಳಿಸಿದ ಆಸ್ತಿ. ಆಸ್ತಿ, ಎಕ್ಸಾಕ್ಟ್ಲಿ. ಐ ಥಿಂಕ್ ಕನ್ನಡವೇ ಆಸ್ತಿ ಅನ್ನೋದರ ಕನ್ನಡ ಭಾಷೆಗೆ ಮಾಡಿದಂತ ಹೋರಾಟಕ್ಕೆ ಇವತ್ತು ಇದು ಒಂದು ರೀತಿಯ ಗೆಲುವು ಅಂತ ಹೇಳ್ಬೋದು. ಸೊ ಇವತ್ತು ಪ್ರವೀರ್ ಅವರೇ ಅನೇಕ ಚಿತ್ರರಂಗದಲ್ಲಿ ಹಲವಾರು ಜನ ಹೊಸ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ, ಬಟ್ ಚಿತ್ರ ಮಂದಿರಕ್ಕೆ ಬಂದು ಸಿನಿಮಾ ನೋಡುವುದರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಬಟ್ ಈ ಸಿನಿಮಾದ ಮೂಲಕ ಸಮಾಜಕ್ಕೆ ಯಾವ ರೀತಿಯ ಒಂದು ಮೆಸೇಜ್ ಅನ್ನ ಕೊಡ್ಬೇಕು ಅಂತಿದ್ದೀರಾ? ಜೊತೆಗೆ ಸೈರನ್ ಅನ್ನುವಂತ ಟೈಟಲ್ ಯಾಕೆ ಅಂತ? ಸರ್, ಸಿನಿಮಾ ಚೆನ್ನಾಗಿದ್ರೆ, ಒಳ್ಳೆ ಸ್ಟೋರಿ ಇದ್ರೆ ಖಂಡಿತವಾಗ್ಲೂ ಜನ ಬರ್ತಾರೆ ಸರ್. ಇವಾಗ್ಲೂ ನೋಡಿ, ವಿಕ್ರಾಂತ್ ರೋಣ ಒಳ್ಳೆ ಕಲೆಕ್ಷನ್ ಮಾಡಿದೆ, ಹಾಗೆ ಅದಕ್ಕಿಂತ ಮುಂಚೆ ಬಂದಿರೋದು ನಮ್ಮ KGF ಚಾಪ್ಟರ್ 2 ಆಗ್ಲಿ, ಚಾರ್ಲಿ ಆಗ್ಲಿ, ಒಳ್ಳೊಳ್ಳೆ ಕಲೆಕ್ಷನ್ ಮಾಡ್ತಿದೆ. ಏನಂದ್ರೆ, ನಾವು ಕರೆಕ್ಟ್ ಆಗಿ ಪ್ರಮೋಟ್ ಮಾಡ್ಬಿಟ್ಟು ನಮ್ಗೆ ಒಂದು ಒಳ್ಳೆ ಸ್ಟೋರಿ ಇಟ್ಕೊಂಡು, ಒಂದು ಒಳ್ಳೆ ಕತೆ ಇಟ್ಕೊಂಡು ಒಂದು ಒಳ್ಳೆ ಮೂವಿ ಮಾಡ್ತಾರೆ, ಖಂಡಿತವಾಗ್ಲೂ ಜನ ಬರ್ತಾರೆ ಅಂತ ನಂಗೆ ನಂಬಿಕೆ ಇದೆ. ಸೊ ಈ ಸೈರನ್ ಅನ್ನುವಂತ ಟೈಟಲ್ಗೂ ಮತ್ತೆ ಇಲ್ಲಿ ಸ್ಟೇಜ್ ಮೇಲೆ ಹೇಳದಂತೆ ನಿಮ್ ತಂದೆ ಎಲ್ಲಿ ಹೋಗ್ತಾರೆ ಅಲ್ಲೊಂದು ಸೈರನ್ ಬಂದೇ ಬರುತ್ತೆ ಪೊಲೀಸ್ ಇದೆ ಅಂತ ಹೇಳೋದಕ್ಕೂ ಏನಾದ್ರೂ ಸಂಬಂಧ ನಿಜವಾಗ್ಲೂ ಇದೆಯಾ? ಏನಿಲ್ಲ ಸರ್. ಇಲ್ಲ, ಏನಿಲ್ಲ, ಏನು ಸಂಬಂಧ ಇಲ್ಲ. ಓಕೆ, ಸೊ ಸಿನಿಮಾ ಯಾವಾಗ ನಾವೆಲ್ಲ ತೆರೆ ಮೇಲೆ ಕಾಣ್ಬೋದು ಸರ್? ಇಯರ್ ಡಿಸೆಂಬರ್ ಇಲ್ಲ ಅಂದ್ರೆ ನವೆಂಬರ್ ಅಲ್ಲಿ ಒಳಗಡೆ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಓಕೆ, ಶೀಘ್ರದಲ್ಲಿ ಒಂದ್ ಡೇಟ್ ಅನೌನ್ಸ್ ಮಾಡ್ತೀವಿ ಸರ್. ಸೊ ಸಿನಿಮಾದ ಎಷ್ಟು ಪರ್ಸೆಂಟ್ ಶೂಟಿಂಗ್ ಈಗಾಗಲೇ ಮುಗಿದಿದೆ? 60-70% ಶೂಟಿಂಗ್ ಮುಗಿದಿದೆ ಸರ್. ಓಕೆ, ಸೊ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಯಾರ್ಯಾರು ಇದಾರೆ? ನಮ್ಮ ಶರತ್ ಲೋಹಿತ ಶಾ ಸರ್ ಇದಾರೆ, ಪವಿತ್ರ ಮೇಡಮ್ ಇದಾರೆ, ಅಚ್ಯುತ್ ಸರ್ ಇದಾರೆ, ದೀನಾ ಸರ್ ಇದಾರೆ, ಮತ್ತಿನ್ನ ಹಲವಾರು ಆರ್ಟಿಸ್ಟ್ ಗಳಿದ್ದಾರೆ, ಒಳ್ಳೊಳ್ಳೆ ಆರ್ಟಿಸ್ಟ್ ಗಳಿದ್ದಾರೆ, ಅವರಿಂದ ತುಂಬಾ ಕಲಿಯಕ್ಕೆ ಸಿಕ್ತು ನನಗೆ. ಸೊ ಈ ಸಿನಿಮಾದಲ್ಲಿ ನಾನು ಪೋಸ್ಟರ್ ನೋಡುವಂತೆ ಇಬ್ಬಿಬ್ರು ಹೀರೋಯಿನ್ಸ್ ಇದ್ದಂಗಿದ್ದಾರೆ. ಸೊ ಸರ್, ಎಲ್ಲ ಕ್ಯಾರೆಕ್ಟರ್ಸ್ ಮಾಡಿರೋ ಸರ್, ಅಂದ್ರೆ ಈ ಮೂವಿಯಲ್ಲಿ ಹೀರೋ ಹೀರೋಯಿನ್ ಯಾರು ಇಲ್ಲ ಸರ್. ಎಲ್ಲ ಈ ಕತೆ ನಡೆಯೋದೇ, ಈ ಸ್ಟೋರಿ ನಡೆಯೋದೇ ಒಂದು ಎಲ್ಲ ಕ್ಯಾರೆಕ್ಟರ್ಸ್ ಮೇಲೆ, ಯಾರು ಒಬ್ಬ ಹೀರೋ ಹೀರೋಯಿನ್ ಅಂತ ಇಲ್ಲ. ಒಳ್ಳೆ ಸಬ್ಜೆಕ್ಟ್, ಒಳ್ಳೆ ಕತೆ, ಅಂದ್ರೆ ಕಥೆಯೇ ಕಿಂಗ್ ಅಂತ ಹೇಳ್ಬೋದು. ಕಥೆಯೇ ಕಿಂಗ್ ಅಂತ ಹೇಳ್ಬೋದು, ಕಥೆನೇ ಹೀರೋ ಅಂತ ಹೇಳ್ಬೋದು, ಕಥೆನೇ ಹೀರೋ ಅಂತ ಹೇಳ್ಬೋದು. ಸೊ ಕೊನೆಯದಾಗಿ ಒಬ್ಬ ಕನ್ನಡದವನಾಗಿ ಕನ್ನಡ ಸಿನಿಮಾವನ್ನ ಕನ್ನಡದ ಡೈರೆಕ್ಟರ್ ಜೊತೆ ಮಾಡೋ ಬದಲು ನೀವ್ ಯಾಕೆ ಬೇರೆ ಭಾಷೆಯ ಡೈರೆಕ್ಟರ್ ನ ಚೂಸ್ ಮಾಡಿದ್ರಿ ಈ ಸಿನಿಮಾ ಮಾಡೋದಕ್ಕೆ? ಸರ್, ಕಲೆಗ್ ಭಾಷೆ ಇಲ್ಲ ಸರ್. ಕಲೆ ಶೂಟಿಂಗ್ ಮೂವಿ ಯಾರು ಬೇಕಾದ್ರೂ ಮಾಡ್ಬೋದು, ಒಬ್ಬನ ಹತ್ರ ಒಳ್ಳೆ ಟ್ಯಾಲೆಂಟ್ ಇದ್ರೆ ಯಾರು ಬೇಕಾದ್ರೂ ಒಳ್ಳೆ ಮೂವಿ ಮಾಡ್ಬೋದು ಅನ್ನೋದು ನಮ್ಮ ತಂದೆಯವ್ರು ಯಾವತ್ತೂ ಹೇಳ್ತಿದ್ರು. ಬಟ್ ಆ ಒಂದು ಕೋಆರ್ಡಿನೇಷನ್ ಇಲ್ಲ, ನಮ್ಮ ತಂಡದಲ್ಲಿ ತಮಿಳವ್ರು ಮಾತ್ರ ಇಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡದವ್ರು ಜಾಸ್ತಿ ಇದಾರೆ. ಅಲ್ಲ, ನಾನು ಅವ್ರಿಗೆ ಡೈರೆಕ್ಟರ್ ನಿಮ್ಗೆ ಏನಾದ್ರೂ ಒಂದು ಮೆಸೇಜ್ ಪಾಸ್ ಮಾಡ್ಬೇಕಂದ್ರೆ ಯಾವ ತರ ಅದು ಕಮ್ಯುನಿಕೇಶನ್? ಇಲ್ಲ, ಅವ್ರು ಕನ್ನಡದಲ್ಲೇ ಮಾತಾಡ್ತಿದ್ರು. ನಾವು ಶೂಟಿಂಗ್ ಶುರುವಾಗಕ್ಕಿಂತ ಮುಂಚೆನೆ ನಾವು ಕನ್ನಡದಲ್ಲಿ ಹೇಳ್ಕೊಟ್ವಿ ಅವ್ರಿಗೆ ಸುಮಾರು, ಅವ್ರು ಕನ್ನಡದಲ್ಲಿ ನೋಡಿ ನೀ ಮಾತಾಡೋದು ನೋಡಿದ್ರು. ಅಲ್ಲ, ಜನರಲಿ ಸಿನಿಮಾ ರಂಗದಲ್ಲಿ ಡೈರೆಕ್ಟರ್ ಹೀರೋಗೋ ಹೀರೋಯಿನ್ಗೋ ಭಾಷೆ ಹೇಳ್ಕೊಟ್ಬಿಟ್ಟು ಆಕ್ಟ್ ಮಾಡಿಸ್ತಾರೆ, ಇಲ್ಲೇನೋ ಉಲ್ಟಾ ಆಗಿದೆ ಅಂತ ಹೇಳುವುದು. ಇಲ್ಲ, ಅವ್ರು ಮುಂಚೆನೆ ಅವ್ರು ಹೋಮ್ವರ್ಕ್ ಎಲ್ಲ ಮಾಡ್ತಿದ್ರು, ಕನ್ನಡ ಭಾಷೆನ ಕಲ್ತಿದ್ರು ಅವ್ರು. ನಮ್ಮ ತಂದೆಯವ್ರು ತುಂಬಾ ಪ್ರೆಷರ್ ಹಾಕಿದ್ರು ಅವ್ರಿಗೆ ಕನ್ನಡ ಕಲಿಯಕ್ಕೆ. ಬಹಳ ಖುಷಿ ಆಯ್ತು ಪ್ರವೀರ್ ಅವರೇ ಮಾತಾಡ್ತಾ. ಇದೇ ರೀತಿ ಮೇ ಬಿ ನಮ್ ತರದ ನಿಮ್ ತರದ ಯಂಗ್ಸ್ಟರ್ಸ್ಗಳು ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆಯ ಬದಲಾವಣೆಯನ್ನ ತಂದು ಒಂದು ಒಳ್ಳೆ ಸಿನಿಮಾವನ್ನ ಕನ್ನಡದ ಪ್ರೇಕ್ಷಕರಿಗೆ ಕೊಡ್ಬೇಕನ್ನೋ ನಮ್ಮೆಲ್ಲರ ಆಶಯ. ಕೊನೆಯ ಪ್ರಶ್ನೆ ನಂದು, ಈ ಒಂದು ಸಿನಿಮಾದಿಂದ ನಿಮ್ಮ ಪ್ರಕಾರ ಲೈಕ್ ಫಸ್ಟ್ ಸ್ಕ್ರಿಪ್ಟ್ ಬಂದಾಗ ಅಥವಾ ನಾಳೆ ಸಿನಿಮಾ ರಿಲೀಸ್ ಆದಾಗ ಏನ್ ಟೇಕ್ ಅವೇ ಅನ್ಸುತ್ತೆ? ಸಿನಿಮಾ ಬಂದು ನೋಡಿದಾಗ ವಾಟ್ ಇಸ್ ದ ಮೇಜರ್ ಟೇಕ್ ಅವೇ? ಸರ್, ಮೇಜರ್ ಟೇಕ್ ಅವೇ ಅಂದ್ರೆ ಸೋಷಿಯಲ್ ಮೆಸೇಜ್ ಇದೆ ಸರ್. ಓಕೆ, ಒಂದು ಹೆಣ್ಣಿನ ಹೇಗೆ ನೋಡ್ಬೇಕಂತ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ ಸರ್. ಅದ್ರ ಈ ಮೂವಿ ಮೂಲಕ ನೀವ್ ಅದ್ ಕಲಿಬಹುದು. ಅಂದ್ರೆ ವುಮೆನ್ ಅನ್ನ ಯಾವ ರೀತಿ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಮಾಡ್ಬೇಕು, ಅದ್ರ ಸುತ್ತ ನಡೆಯೋ ಒಂದ್ ಕತೆ. ಓಕೆ, ಫೈನ್. ಮೇ ಬಿ ತಂದೆಯಿಂದ ಇಷ್ಟೆಲ್ಲ ಆಗಿದೆ, ಏನ್ ಹೇಳೋದ್ ಬಯಸ್ತೀರ ಸರ್? ಖುಷಿ ಆಗುತ್ತೆ ಸರ್, ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ. ಹೆಚ್ಚಿನ ಸೆಲೆಬ್ರಿಟಿ ಇಂಟರ್ವ್ಯೂಸ್ಗಾಗಿ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.